ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಏಕಾಏಕಿ ಸಾಯಂಕಾಲ ಅಂಗಡಿಗಳನ್ನು ಬಂದ್ ಮಾಡಿಸಲಾಗಿದೆ. ಕೇವಲ ವೀಕೆಂಡ್ ಕರ್ಫ್ಯೂ ವಿಧಿಸಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ದಿಢೀರನೆ ಏಕಾಏಕಿ ಅಂಗಡಿಗಳನ್ನು ಬಂದ್ ಮಾಡಿಸಲಾಗಿದೆ. ಆದುದರಿಂದ ಅಂಗಡಿ ಮಾಲೀಕರು ಮತ್ತು ಜನರು ಗರಂ ಆಗಿದ್ದಾರೆ. ರಾಮದುರ್ಗ ನಗರದ ತೇರ್ಪಚಾರ್ ಸೇರಿದಂತೆ ಪೂರ್ಣ ನಗರವನ್ನು ಬಂದ್ ಮಾಡಲು ಪೊಲೀಸರು ತೆಗೆದುಕೊಂಡ ಕ್ರಮಕ್ಕೆ ಜನರು ಕಂಗಾಲಾಗಿದ್ದಾರೆ. ಕೋವಿಡ್ 19 ಸಾಂಕ್ರಾಮಿಕ ರೋಗದ ಎರಡನೇ ಅಲೆಯಿಂದ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದು ಔಷಧಿ ಮತ್ತು ದಿನಬಳಕೆ ಉಪಯುಕ್ತ ವಸ್ತುಗಳ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಏಪ್ರಿಲ್ 22ರಿಂದ ಮೇ 4ರವರೆಗೆ ಬಂದ್ ಮಾಡಲಾಗಿದೆ ಎಂದು ರಾಮದುರ್ಗ ನಗರ ಪೊಲೀಸ್ ಠಾಣಾ ಪಿಎಸ್ಐ ಕಟ್ಟಿಮನಿ ಗೌಡ್ರು ಅಂಗಡಿಕಾರರಿಗೆ ಮತ್ತು ಜನರಿಗೆ ತಿಳಿ ಹೇಳಿದ್ದಾರೆ. ಇದೇ ರೀತಿ ನಾಳೆಯಿಂದ ಮುಂಜಾನೆ 6 ಗಂಟೆಯಿಂದ 10 ಗಂಟೆವರೆಗೂ ನಗರದ ಬಸವೇಶ್ವರ ಕಾಲೇಜು ಆವರಣದಲ್ಲಿ ತರಕಾರಿ ಬಜಾರನ್ನು ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿಕೊಂಡು ಕೊರೋನಾ ನಿಯಮಗಳನ್ನು ಪಾಲಿಸಿ ವ್ಯಾಪಾರ ವಹಿವಾಟವನ್ನು ಮಾಡಬೇಕೆಂದು ಪುರಸಭೆಯವರು ಆದೇಶಿಸಿದ್ದಾರೆ. ಅದೇ ರೀತಿಯಾಗಿ ರಾಮದುರ್ಗ ನಗರವು ಪೂರ್ಣ ಸ್ತಬ್ಧವಾಗಿದ್ದು ಎಲ್ಲ ಅಂಗಡಿಗಳನ್ನು ಮುಚ್ಚಿದ್ದು ದೃಶ್ಯಗಳು ಕಾಣುತ್ತಿವೆ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ್ ವೈಭವ್ ನ್ಯೂಸ್, ರಾಮದುರ್ಗ.